ಅಧ್ಯಾಯ 13. ವೇದಗಳಲ್ಲಿ ವಿಜ್ಞಾನ. ವೇದಗಳಲ್ಲಿ ನಿಜವಾಗಿಯೂ ವೈಜ್ಞಾನಿಕ ವಿಚಾರಧಾರೆ ಅಡಗಿದೆಯೇ? ವಿಜ್ಞಾನ ಕ್ಷೇತ್ರಕ್ಕೆ ವೇದಗಳ ಕಾಣಿಕೆ ಏನು? ವೇದಗಳ ಅಂಧಾಭಿಮಾನಿಗಳಿಗೆ ಅವುಗಳಲ್ಲಿ ವಿಜ್ಞಾನದ ಅನಂತ ಭಂಡಾರವೇ ಅಡಗಿದೆ ಎಂಬ ನಂಬಿಕೆ ಗಾಢವಾಗಿ ಬೇರೂರಿದೆ. ಹೇಗೆಂದರೆ, ಅವರ ಪ್ರಕಾರ ವೇದಗಳು ದೇವರಿಂದಲೇ ರಚಿತವಾದುದು, ಅವುಗಳಲ್ಲಿ ಇಲ್ಲದುದು ಯಾವುದೂ ಇಲ್ಲ, ಅವುಗಳಲ್ಲಿ ಎಲ್ಲವೂ ಇದೆ, ಆದ್ದರಿಂದ ವಿಜ್ಞಾನವೂ ಇದೆ. 19ನೆಯ ಶತಮಾನದಲ್ಲಿ ವೈಜ್ಞಾನಿಕ ಅನ್ವೇಷಣೆಗಳು ಮತ್ತು ತಂತ್ರಜ್ಞಾನದ ಬೆಳವಣಿಗೆಗಳು ವಿಶ್ವದಾದ್ಯಂತ ತೀವ್ರಗತಿಯ ಬದಲಾವಣೆಗಳನ್ನು ತಂದಾಗ ಅದಕ್ಕೆ ನಾನಾ ಬಗೆಯ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಕೆಲವರು ವಿಜ್ಞಾನಿಗಳನ್ನು ಅಭಿನಂದಿಸಿ ಅವರಿಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದರೆ, ಮತ್ತೆ ಕೆಲವರು ಅದರ ಪರಿಣಾಮಗಳ ಬಗ್ಗೆ ಕಾತರಗೊಂಡು ಎಚ್ಚರಿಕೆಯಿಂದ ಮುಂದುವರಿಯಲು ಸೂಚಿಸಿದರು. ಈ ವಿವಾದ ಮುಂದುವರಿದಂತೆಲ್ಲ ವಿಜ್ಞಾನದ ದಿಗಂತ ವಿಸ್ತಾರಗೊಳ್ಳುತ್ತಿದ್ದು ಆ ಕ್ಷೇತ್ರದಲ್ಲಿ ಸ್ಪರ್ಧಾ ಮನೋಭಾವ ಬೆಳೆಯುತ್ತಿದೆ ಮತ್ತು ಜ್ಞಾನದ ಹಸಿವು ಹೆಚ್ಚಾಗುತ್ತಿದೆ. ಆದರೆ ಭಾರತದಲ್ಲಿ ಭಿನ್ನ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಯಿತು. ವೇದಗಳ ಅನುಯಾಯಿಗಳು ವೇದಗಳಲ್ಲಿ ಈಗಾಗಲೇ ವಿಜ್ಞಾನದ ಸರ್ವಸ್ವವೂ ಅಡಗಿತ್ತು ಎಂದು ಪ್ರತಿಪಾದಿಸಲು ಯತ್ನಿಸಿದರು. ಪಾಶ್ಚಾತ್ಯ ವಿಜ್ಞಾನಿಗಳು ವೇದಗಳಲ್ಲಿ ಇರುವುದನ್ನೇ ಮರಳಿ ಕಂಡುಹಿಡಿಯುತ್ತಿದ್ದರು ಎಂದು ಪ್ರತಿಪಾದಿಸಿದರು. ಪಾಶ್ಚಾತ್ಯ ಶಿಕ್ಷಣ ಪಡೆದ ಕೆಲವು ವಿಚಾರವಂತ ಭಾರತೀಯರು ಮೇಲಿನವರ ಅಸಂಬದ್ಧ ವಿಚಾರಗಳನ್ನು ಅಪಹಾಸ್ಯ ಮಾಡಿದಾಗ ಸಂಪ್ರದಾಯವಾದಿಗಳಲ್ಲಿ ಕೀಳರಿಮೆ ಮೂಡಲಾರಂಭಿಸಿತು. ಈ ಭಾವನೆಯನ್ನು ತೊಲಗಿಸಲು ಧರ್ಮಗುರುಗಳು ಮತ್ತು ಸುಶಿಕ್ಷಿತ ಮಡಿವಂತರು ತಮ್ಮ ಅಸಂಬದ್ಧ ನಂಬಿಕೆಗಳಿಗೆ ವೈಜ್ಞಾನಿಕ ಮುಖವಾಡಗಳನ್ನು ತೊಡಿಸಲು ಮುಂದಾದರು. ಹಿಂದೂಗಳಲ್ಲಿ ಆತ್ಮವಿಶ್ವಾಸ ಮೂಡಿಸಿ ಅವರು ತಮ್ಮ ಧರ್ಮದಲ್ಲಿ ಶ್ರದ್ಧೆಯನ್ನು ತಾಳುವಂತೆ ಮಾಡುವುದೇ ಆ ವ್ಯಾಖ್ಯಾನಗಳ ಉದ್ದೇಶವಾಗಿತ್ತು. ಏನೇ ಆದರೂ ಆ ಕಪಟ ವ್ಯಾಖ್ಯಾನಗಳು ವೈಜ್ಞಾನಿಕವಾದುವಾಗಿರದೆ ಜನರಲ್ಲಿ ತಾವು ಉದ್ದೇಶಿಸಿದ ಪ್ರತಿಸ್ಪಂದನ ಬರಲಿ ಎಂಬ ಉದ್ದೇಶದಿಂದ ಹೆಣೆದ ಬಲೆಗಳಾಗಿದ್ದವು. ಸ್ವಾಮಿ ದಯಾನಂದರೂ ವೇದಗಳಲ್ಲಿದೆ ಎಂದು ಭ್ರಮಿಸಲಾದ ವೈಜ್ಞಾನಿಕತೆಯನ್ನು ತಮ್ಮ ಉದ್ದೇಶ ಸಾಧನೆಗಾಗಿ ವ್ಯಾಖ್ಯಾನ ಮಾಡಲು ಪ್ರಯತ್ನಿಸಿದರು. ನಿಧಾನವಾಗಿ ಎಲ್ಲರೂ ಎಲ್ಲ ವೈಜ್ಞಾನಿಕ ಚಿಂತನೆಯು ವೇದಗಳಲ್ಲಿ ಅಡಗಿದೆ ಎಂದು ನಂಬಲಾರಂಭಿಸಿದರು. ತಮ್ಮ ವಾದವನ್ನು ಪ್ರಭಾವಶಾಲಿಯನ್ನಾಗಿ ಮಾಡಲು ಕೆಲವರು ಪಾಶ್ಚಾತ್ಯರೂ ಸಹ ತಮ್ಮ ವೈಜ್ಞಾನಿಕ ಸಾಧನೆಗೆ ವೇದಗಳಿಂದ ಸ್ಫೂರ್ತಿ ಪಡೆದರು ಎಂದು ಸೂಚಿಸಲು ಆರಂಭಿಸಿದರು. ಅಂತಹ ಹೇಳಿಕೆಗಳು ಭಾರತೀಯರಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಯಲು ಅಡ್ಡಿಯನ್ನುಂಟು ಮಾಡುವುದರ ಜೊತೆಗೆ ಅವರಲ್ಲಿ ಒಂದು ಬಗೆಯ ಅಂಧಾಭಿಮಾನವನ್ನು ಬೆಳೆಸಿದವು. ಅದರ ದುಷ್ಪರಿಣಾಮವೇನೆಂದರೆ ಜನರನ್ನು ಅದು ತಮ್ಮ ಗತ ವೈಭವದಲ್ಲಿ ಮೈಮರೆಯುವಂತೆ ಮಾಡಿದೇ ಹೊರತು ಭವಿಷ್ಯದಲ್ಲಿ ಸಾಧಿಸಬೇಕಾದುದರ ಕಡೆಗೆ ತಮ್ಮ ಗಮನ ಹರಿಸುವಂತೆ ಮಾಡಲಿಲ್ಲ. ಪ್ರಾಥಮಿಕ 5ನೇ ತರಗತಿಯ ವಿದ್ಯಾರ್ಥಿಯೂ ಸಹ ಇಂದು ಭೂಮಿಯು ತನ್ನ ಅಕ್ಷದ ಮೇಲೆ ಸುತ್ತಿರುಗುತ್ತಾ ಹಗಲು ರಾತ್ರಿಗಳನ್ನು ಉಂಟು ಮಾಡುತ್ತದೆ ಎಂದು ತಿಳಿದಿರುತ್ತಾನೆ. ಆದರೆ ಭೂಮಿಯು ಸ್ಥಿರವಾಗಿ ನಿಂತಿದೆ ಎಂದು ವೇದಗಳಲ್ಲಿ ಅನೇಕ ಬಾರಿ ಹೇಳಲಾಗಿದೆ. ಕೆಳಗಿನ ಉದಾಹರಣೆಗಳನ್ನು ಗಮನಿಸಬಹುದು. 1. ಓ ಮಾನವನೇ, ನಡುಗುತ್ತಿದ್ದ ಭೂಮಿಯನ್ನು ಸ್ಥಿರಗೊಳಿಸಿದವನು ಇಂದ್ರ. 2. ಭೂಮಿಯನ್ನು ಸ್ಥಿರಗೊಳಿಸಿದವನು ದೇವರು. 3. ಸ್ಥಿರವು ಮತ್ತು ವಿವಿಧ ರೂಪಗಳನ್ನು ಹೊಂದಿರುವುದೂ ಆದ ಭೂಮಿಯನ್ನು ಇಂದ್ರನು ರಕ್ಷಿಸುತ್ತಾನೆ. 4. ವಿಶಾಲವೂ ಸ್ಥಿರವೂ ಆದ ಭೂಮಿಯ ಮೇಲೆ ನಾವು ಚಲಿಸೋಣ. ವೇದಗಳು ಭೂಮಿಯನ್ನು ಸ್ಥಿರವೆಂದು ಘೋಷಿಸಿದ್ದರಿಂದ
ಸೂರ್ಯನು ಭೂಮಿಯ ಸುತ್ತ ತಿರುಗುತ್ತಾನೆ ಎಂದು ಸಾಧಿಸಬೇಕಾದುದು ಅನಿವಾರ್ಯವಾಯಿತು. ಋಗ್ವೇದದ ಮಂತ್ರಗಳು ಅದನ್ನು ಸ್ಪಷ್ಟಪಡಿಸುತ್ತವೆ. ಸೂರ್ಯನು ಅತ್ಯಂತ ಪ್ರಕಾಶವುಳ್ಳವನು ಮತ್ತು ಎಲ್ಲ ಮಾನವರನ್ನು ಬಲ್ಲವನು. ಪ್ರಪಂಚವನ್ನೆಲ್ಲ ನೋಡುವಂತೆ ಅವನ ಕುದುರೆಗಳು ಅವನನ್ನು ಆಕಾಶಕ್ಕೆ ಕೊಂಡೊಯ್ಯುತ್ತವೆ. ಓ ಪ್ರಕಾಶಮಾನವಾದ ಸೂರ್ಯನೇ, ಏಳು ಕುದುರೆಗಳು ನಿನ್ನನ್ನು ಹರಿತ ಎಂಬ ರಥದ ಮೇಲೆ ಆಕಾಶಕ್ಕೆ ತೆಗೆದುಕೊಂಡು ಹೋಗುತ್ತವೆ. ವೇದಗಳನ್ನು ಕಂಡ ಅಥವಾ ರಚಿಸಿದ ಕವಿಗಳಿಗೆ ವಿಜ್ಞಾನದ ಅರಿವು ಇರಲಿಲ್ಲವೆಂಬುದನ್ನು ತೋರಿಸಲು ವೇದಗಳಿಂದ ಅನೇಕ ಮಂತ್ರಗಳನ್ನು ಉದ್ಧರಿಸಬಹುದು. ಓ ಮಾನವನೇ, ಅತ್ಯಂತ ಆಕರ್ಷಕನಾದ ಸೂರ್ಯನು ತನ್ನ ಸುವರ್ಣ ರಥದಲ್ಲಿ ಭೂಮಿಯ ಸುತ್ತ ತಿರುಗುತ್ತಾನೆ ಮತ್ತು ಭೂಮಿಯ ಕತ್ತಲನ್ನು ಪರಿಹರಿಸುತ್ತಾನೆ. ವೇದಗಳು ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಗಳನ್ನು ಪ್ರಸ್ತಾಪಿಸುತ್ತವೆ. ಆದರೆ ಆ ಉಲ್ಲೇಖಗಳು ಶುದ್ಧ ಅತಾರ್ಕಿಕವಾಗಿದ್ದು ಭ್ರಮಾತ್ಮಕ ಮೂಢನಂಬಿಕೆಗಳಾಗಿವೆ. ರಾಹು ಎಂಬ ರಾಕ್ಷಸನು ಚಂದ್ರನನ್ನು ನುಂಗುವುದರಿಂದ ಚಂದ್ರಗ್ರಹಣವಾಗುತ್ತದೆ ಎಂದು ಹೇಳಲಾಗಿದೆ. ಸೂರ್ಯಗ್ರಹಣದ ಬಗ್ಗೆ ವೇದೋಕ್ತಿ ಹೀಗಿದೆ: ಸ್ವರ್ಭಾನು ಎಂಬ ರಕ್ಕಸನು ತಿರುಗುವ ಸೂರ್ಯನನ್ನು ತಡೆದು ನಿಲ್ಲಿಸುತ್ತಾನೆ. ಅತ್ರಿ ಎಂಬ ಋಷಿ ಮತ್ತು ಅವನ ಮಗ ಸೂರ್ಯನನ್ನು ರಕ್ಕಸನ ಬಂಧನದಿಂದ ಬಿಡುಗಡೆ ಮಾಡುತ್ತಾರೆ. ಪವಿತ್ರ ವೇದಗಳಲ್ಲಿ ವಿಮಾನಗಳ ಜ್ಞಾನವೂ ಇದೆ ಎಂದು ವೇದಾಭಿಮಾನಿಗಳು ವಾದಿಸಿದ್ದಾರೆ. ಆದರೆ ಅದರಲ್ಲಿ ತಮಾಷೆ ಏನೆಂದರೆ, ವಿಮಾನ ಪದ ಬಳಕೆಯಾಗಿರುವ ಸೂಕ್ತಕ್ಕೆ ಬೇರೆ ಬೇರೆ ವೈದಿಕ ವಿದ್ವಾಂಸರು ಬೇರೆ ಬೇರೆ ವ್ಯಾಖ್ಯಾನ ನೀಡಿದ್ದಾರೆ. ಯಜುರ್ವೇದದಲ್ಲಿ ಬರುವ ಆ ಮಂತ್ರ ಹೀಗಿದೆ: ಅವನು ಆಕಾಶದಲ್ಲಿ ಸ್ಥಾಪಿತವಾದ ವಿಮಾನದಂತೆ ಕಾಣುತ್ತಾನೆ. ಅವನು ಮೂರು ಲೋಕಗಳಾದ ಭೂಮಿ, ಅಂತರಿಕ್ಷ ಮತ್ತು ಆಕಾಶಗಳಲ್ಲಿ ಸತತವಾಗಿ ಸಂಚರಿಸುತ್ತಾನೆ. ವಾಯುಮಾರ್ಗದಲ್ಲಿ ವಿಶ್ವವನ್ನೆಲ್ಲ ಸಂಚಾರ ಮಾಡುವ, ಮೋಡಗಳ ಮೇಲೆ ಹಾರಾಡುವ ಅವನು ಎಲ್ಲ ಕಡೆಗೂ ಹರಡಿರುವ ಪ್ರಕಾಶವನ್ನು ನೋಡುತ್ತಾನೆ. ಮೇಲಿನ ಮಂತ್ರದಲ್ಲಿ ವಿಮಾನ ಎಂಬ ಪದ ಬಳಕೆಯಾಗಿರುವುದು ನಿಜ. ಆ ಪದಕ್ಕಿದ್ದ ಅರ್ಥ ದೇವರಥ. ಅನಂತರ ಆ ಪದವನ್ನು ದೇವಾಲಯದ ಗೋಪುರ ಎಂಬ ಅರ್ಥದಲ್ಲಿ ಬಳಸಲಾಯಿತು. ಜೈನ ಧರ್ಮದಲ್ಲಿ ವಿಮಾನ ಎಂದರೆ ಒಂದು ಸ್ವರ್ಗ. ಆರ್ಯ ಸಮಾಜದ ಉಗ್ರ ಅಭಿಮಾನಿಗಳಾದ ಪಂಡಿತ ಶಿವಶಂಕರ ಕಾವ್ಯತೀರ್ಥರು ತಮ್ಮ ವೇದಗಳಲ್ಲಿ ವಿಜ್ಞಾನ ಎಂಬ ಕೃತಿಯಲ್ಲಿ ಆ ಕಾಲದ ಋಷಿಗಳಿಗೆ ವಿಮಾನ ಜ್ಞಾನವಿತ್ತು ಎಂದು ಪ್ರತಿಪಾದಿಸಲು ಮೇಲಿನ ಮಂತ್ರವನ್ನು ಉದಾಹರಿಸುತ್ತಾರೆ.